ನಮಸ್ತೆ, ಏಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಈ ಹಿಂದಿಗಿಂತಲೂ ಹೆಚ್ಚಿನ ಸ್ಥಾನ ಗೆಲ್ಲಲು ತಂತ್ರ ಮಾಡ್ತಾ ಇದ್ದೇವೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿಯಲ್ಲಿ ಅತಿ ಹೆಚ್ಚಿನ ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಲು ಎಲ್ಲ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದ್ದು ಕುಡುಚಿಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ. ಅಲ್ಲದೆ ಬೆಳಗಾವಿ ಸೇರಿ ರಾಜ್ಯದ ವಿವಿಧೆಡೆ ಅಮಿತ್ ಶಾ, ಜೆಪಿ ನಡ್ಡಾ, ರಾಜನಾಥ ಸಿಂಗ್ ಅವರು ಬರಲಿದ್ದಾರೆ. ಅಲ್ಲದೆ ಲಿಂಗಾಯತ ಸಿಎಂ ಕರೆಫ್ ಡೇ ಎಂಬ ಹೇಳಿಕೆ ನೀಡಿದ ಸಿದ್ದರಾಮಯ್ಯ ಕ್ಷಮೆ ಯಾಚಿಸಬೇಕು, ತಮ್ಮ ಹೇಳಿಕೆ ಸರಿ ಮಾಡಿಕೊಳ್ಳಲು ಕೈ ನಾಯಕರು ಏನೇನೋ ಟ್ವೀಟ್ ಮಾಡ್ತಾರೆ, ಆದರೆ ಜನ ಕಾಂಗ್ರೆಸ್ ನಾಯಕರ ಹೇಳಿಕೆನ ಒಪ್ಪುವುದಿಲ್ಲ. ಸಿದ್ದರಾಮಯ್ಯ ಸಿಎಂ ಆದವರು ಬಾಯಿಗೆ ಬಂದ ರೀತಿಯಲ್ಲಿ ಮಾತನಾಡುವುದು, ಬೇಜವಾಬ್ದಾರಿ ಹೇಳಿಕೆ ನೀಡುವುದು ಸರಿಯಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಕ್ಷಮೆ ಕೋರಬೇಕು ಅಂತ ಕೂಡಲ ಸಂಗಮ ಸ್ವಾಮೀಜಿ ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಭಿನ್ನಮತ ಕುರಿತು ಸುದ್ದಿಗಾರರ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಬೆಳಗಾವಿಯಲ್ಲಿ ಭಿನ್ನಮತ ಇಲ್ಲವೇ ಇಲ್ಲ, ಶಮನ ಮಾಡುವುದು ಎಲ್ಲಿಂದ ಬರುತ್ತೆ ಎಂದರು. ಅಲ್ಲದೆ ಬೈಲಹೊಂಗಲ ಹಾಗೂ ರಾಮದುರ್ಗ ಸಮಸ್ಯೆ ಬಗೆಹರಿಯದು, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತ ದಿಕ್ಕಿನ ತಕ್ಕಂತೆ ಆಗ್ತಾ ಇದ್ದಾರೆ. ಮುಂದೆ ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಸಭೆ ಕರೆದಿದ್ದೇವೆ. ಬೆಳಗಾವಿಯಲ್ಲಿ ಎಲ್ಲರೂ ಪರಸ್ಪರ ಪೂರಕವಾಗಿ ಕೆಲಸವನ್ನು ಮಾಡಿ ನಾವು ಈ ಹಿಂದೆ ಎಂದೂ ಗೆಲ್ಲಲಾರದಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಬಂದಿದ್ದೇನೆ, ಚರ್ಚೆಯನ್ನು ಮಾಡ್ತೇನೆ ಮತ್ತು ಕುರ್ಚಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬರ್ತಾ ಇರೋದು ತಮ್ಮೆಲ್ಲರ ಗಮನಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು, ನಡ್ಡಾ, ನಮ್ಮ ಜೆ ಪಿ ನಡ್ಡಾ ಅವರು ಮತ್ತು ರಾಜನಾಥ್ ಸಿಂಗ್ ಅವರು, ಇವರು ಎಲ್ಲ ಕೂಡ ಬೆಳಗಾವಿ ಜಿಲ್ಲೆ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಬರ್ತಾ ಇದ್ದಾರೆ. ಮತ್ತು ಕೇಂದ್ರದ ಅನೇಕ ಮಂತ್ರಿಗಳು, ನಾಳೆ ಸ್ಮೃತಿ ಇರಾನಿಯವರು ಬರ್ತಾ ಇದ್ದಾರೆ, ಅಮಿತ್ ಶಾ ಅವರ ಪ್ರವಾಸ ನಾಳೆಯಿಂದನೇ ಶುರುವಾಗಲಿದೆ. ಹೀಗೆ ಹಲವಾರು ಪ್ರಮುಖರು ಬರಲಿದ್ದಾರೆ. ಒಟ್ಟಾರೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ವಾತಾವರಣ ಇದೆ. ಸಿದ್ದರಾಮಯ್ಯನವರು ನಿನ್ನೆ ಮಾತನಾಡಿದಂಥ ರೀತಿ, ಲಿಂಗಾಯತ ಮುಖ್ಯಮಂತ್ರಿಗಳು ಕರಪ್ಟ್ ಇರ್ತಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿರುವಂಥದ್ದು ಅವರು ನಾನು ಈ ಮೊದಲು ಹೇಳಿದ್ದೆ, ಅವರು ಕ್ಷಮೆ ಯಾಚಿಸಬೇಕು. ಬಸವಣ್ಣನವರ ಜಯಂತಿ ದಿವಸ ಸಮಾಜದಲ್ಲಿ ಈ ರೀತಿ ಬೆಂಕಿ ಹಚ್ಚುವ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಮತ್ತು ಅದನ್ನು ಸಮರ್ಥಿಸಿಕೊಳ್ಳಿಕ್ಕೆ ಏನೇನೋ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ. ಜನ ಇದನ್ನು ಒಪ್ಪೋದಿಲ್ಲ. ನೀವು ಒಬ್ಬ ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ ಕೆಲಸ ಮಾಡಿದಂಥವರು ಈ ರೀತಿ ಬಾಯಿಗೆ ಬಂದಂತೆ ಮಾತನಾಡೋದು, ಬೇಜವಾಬ್ದಾರಿ ಹೇಳಿಕೆ ಕೊಡೋದು ಸರಿಯಲ್ಲ. ಕೂಡಲ ಸಂಗಮ ಸ್ವಾಮೀಜಿ ಅವರು ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ, ವೈಯಕ್ತಿಕವಾಗಿ ಮಾತನಾಡಿದರೆ, ಜಾತಿ ವಿಚಾರವಾಗಿ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಕೂಡಲ ಸಂಗಮ ಸ್ವಾಮಿಗಳು ನಿನ್ನೆ ಡಿಮಾಂಡ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಕ್ಷಮೆ ಯಾಚಿಸಬೇಕು ಅಂತ ಹೇಳಿ. ಸರಿ, ಬೈಲಹೊಂಗಲ ರಾಮದುರ್ಗ ಏನು ಬಂಡಾಯ ಭಿನ್ನಮತ ಇಲ್ಲೇ ಇಲ್ಲ, ಹಿಂಗಾಗಿ ಕ್ಷಮನ ಮಾಡುವ ಪ್ರಶ್ನೆ ಇಲ್ಲ. ನಾಳೆ ಎಲ್ಲರೂ ಸಂಬಂಧಿಸಿದವರೆಲ್ಲ ವಿತರಣೆ ಮಾಡ್ತಾರೆ. ಮುಂದೆ ಹೇಗೆ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಬೇಕು ಮತ್ತು ಅತಿ ಹೆಚ್ಚು ಸ್ಥಾನವನ್ನು ಹೇಗೆ ಗೆಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ಸಭೆ ಮಾಡ್ತೇವೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.